ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೆಕೆ. ನಮ್ಮ ಪ್ರೀತಿಯ ಸ್ನೇಹಿತರಾದ ಪ್ರಶಾಂತ್ ಸಂಬರ್ಗಿ ಅವರು ಬಿಗ್ ಬಾಸ್ನಲ್ಲಿ ಆಟ ಆಡ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅವ್ರಿಗೆ ದಯವಿಟ್ಟು ಎಲ್ಲರೂ ಕನ್ನಡ ಜನತೆ ಓಟ್ ಮಾಡಬೇಕು, ಅವ್ರನ್ನ ಆದಷ್ಟು ಉಳಿಸ್ಕೋಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ಸಂಬರ್ಗಿ ಸರ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಹಲೋ, ಸೊ ವೈಷ್ಣವಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಚೆನ್ನಾಗಿ ಆಟನ ಆಡ್ತಿದ್ದಾರೆ ಇನ್ನು, ಆ್ಯಂಡ್ ಎಲ್ಲರನ್ನು ನಗಿಸ್ತಾ ಇರಲಿ. ಅವರ ಮುಂದಿನ ಗೇಮ್ಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ಉಷಾ ಭಂಡಾರಿ. ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಬಿಗ್ ಬಾಸ್ ಪಟ್ಟ ಯಾರಿಗೆ ದಕ್ಕಬೇಕು? ನನ್ನ ಪ್ರಕಾರ ಬಿಗ್ ಬಾಸ್ನ ಅರ್ಹತೆ ಅಂದರೆ ಆತ ಸಕಲ ಕಲಾವಲ್ಲಭನಾಗಿರಬೇಕು, ಸರ್ವಗುಣ ಸಂಪನ್ನನಾಗಿರಬೇಕು, ಅತ್ಯುತ್ತಮ ಮಾನವೀಯ ಗುಣಗಳನ್ನು ಹೊಂದಿರಬೇಕು. ಕ್ರೀಡೆ, ಮನರಂಜನೆ ಹಾಗೂ ಮಾನವೀಯತೆ ಈ ಮೂರಲ್ಲಿ ಎತ್ತಿದ ಕೈಯಾಗಿರುವಂಥ ವ್ಯಕ್ತಿಗೆ ಆ ಪಟ್ಟ ಸಲ್ಲಬೇಕು. ನನ್ನ ದೃಷ್ಟಿಯಲ್ಲಿ ಮಂಜು ಪಾವಗಡ ಈ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ. ಆದ್ದರಿಂದ ಅಭಿಮಾನಿಗಳೇ, ದಯವಿಟ್ಟು ಮಂಜು ಪಾವಗಡ ಅವರಿಗೆ ಓಟ್ ಹಾಕಿ. ಅವರು ಈ ಸಲ ಬಿಗ್ ಬಾಸ್ ಪಟ್ಟ ಗೆಲ್ಲಲೇಬೇಕು ನಿಮ್ಮ ಸಹಾಯದಿಂದ. ಪ್ಲೀಸ್ ವೋಟ್ ಫಾರ್ ಮಂಜು ಪಾವಗಡ. ಥ್ಯಾಂಕ್ ಯು. ನಾನು ವನಿತಾ ಅಶೋಕ್, ಫಿಟ್ ಇಂಡಿಯಾ ಅಂಬಾಸಿಡರ್. ಓಕೆ, ಪ್ರಶಾಂತ್ಗೆ ನಿಮ್ಮ ಹೋಟ್. ವೈ? ಬಿಕಾಸ್ ಹೀಸ್ ಟ್ರಾನ್ಸ್ಫಾರ್ಮ್ ಡ್ರಾಸ್ಟಿಕ್ಲಿ. ಓಕೆ, ನಂದು ಪ್ರಶಾಂತ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ರೈಟ್. ನಾನು ಆ ಫಿಫ್ಟೀನ್ ಇಯರ್ಸ್ ಅಲ್ಲಿ ಒಂದ್ ಸಾರಿ ಈ ಸಾಫ್ಟ್ ಸೈಡೆಡ್ ಆಫ್ ಯು ನೋ ಪ್ರಶಾಂತ್ ನೋಡಿರ್ಲಿಲ್ಲ. ಅವ್ನು ಅಳ್ತಾನೆ ಇದು ನನ್ಗೆ ಗೊತ್ತೇ ಇರಲಿಲ್ಲ. ಬಟ್ ಎಷ್ಟು ಟ್ರಾನ್ಸ್ಫಾರ್ಮೇಶನ್, ಯು ನೋ, ಸೋ ಮಚ್ ಹ್ಯುಮ್ಯಾನಿಟಿ, ಕೈಂಡ್ನೆಸ್, ಜೆಂಟಲ್ಮೆನ್ನೆಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಸೀ ದಿಸ್ ಟ್ರಾನ್ಸ್ಫಾರ್ಮೇಷನ್. ನೀವು ಸಹ ನೋಡಿದ್ದೀರಾ, ಯು ನೋ, ಇನ್ನಿಂಗ್ಸ್ ಒನ್ ಆ್ಯಂಡ್ ಇನ್ನಿಂಗ್ಸ್ ಟು ಅಲ್ಲಿ ಬಹಳಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಆ್ಯಂಡ್ ಹೀ ಡಿಸರ್ವ್ಸ್ ಟು ಬಿ ಇನ್ ದ ಬಿಗ್ ಬಾಸ್ ಹೌಸ್ ಆ್ಯಂಡ್ ಮೇಕ್ ಇಟ್ ಟು ದ ಫೈನಲ್. ಆ್ಯಂಡ್ ಪ್ಲೀಸ್ ವೋಟ್ ಫಾರ್ ಪ್ರಶಾಂತ್. ಹಾಯ್, ಬಿಗ್ ಬಾಸ್ ಸೀಸನ್ 8ನಲ್ಲಿ ವೈಷ್ಣವಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ನಿಮಗೆ, ಕಮ್ ಔಟ್ ಆಸ್ ಅ ವಿನರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೆಸರ್ಕರ್ ಮಾತಾಡ್ತಾ ಇದ್ದೀನಿ, ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಒಬ್ಬ ಹಳ್ಳಿಯ ಹುಡುಗ, ಹಳ್ಳಿ ಹೈದ ಮಂಜು ಪಾವಗಡ ಅವರು ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಬಿಗ್ ಬಾಸ್ 8ರ ಸೀಸನ್ನಿನಲ್ಲಿ ಅಂತಿಮ ಹಂತಕ್ಕೆ ತಲುಪಿದ್ದಾರೆ, ಅಂದರೆ ಫೈನಲ್ ಬಂದು ತಲುಪಿದ್ದಾರೆ. ಈ ಒಂದು ಫೈನಲ್ ತಲುಪಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಹಲವಾರು ಸ್ಪರ್ಧಿಗಳ ಜೊತೆ ಒಡನಾಟ, ತಮ್ಮ ಸಹಜ ಅಭಿನಯ, ಜೊತೆಗೆ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ಒಂದು ಆಟವನ್ನು ಅವರು ಆಡಿ ಈ ಒಂದು ಹಂತಕ್ಕೆ ತಲುಪಿದ್ದಾರೆ. ಈಗ ನಮ್ಮೆಲ್ಲರ ಇಚ್ಛೆ ಮಂಜು ಪಾವಗಡವರು ಈ ಫೈನಲ್ ದಾಟಿ ವಿನ್ನರ್ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ, ಪ್ರಶಸ್ತಿನ ಪಡಿಬೇಕು ಅಂತ ನಮ್ಮ ಆಸೆ ಇದೆ. ಆ ಆಸೆ ನೆರವೇರಬೇಕಂದ್ರೆ ಇಡೀ ಕರ್ನಾಟಕ ಜನತೆ ಹೆಚ್ಚಾಗಿ